ಅದೊಂದು ಕ್ರಿಸ್ಮಸ್ ನಂತರದ ಶನಿವಾರ. ಮ್ಯಾಕ್ಸ್ ಮತ್ತೆ ಟಾಮಿ ಇಬ್ರು ಮೇರಿ ಆಂಟಿ ಮನೆಗೆ ಹೋದ್ರು. ಸಂಜೆ ಆಗ್ತಿದ್ರು, ಮ್ಯಾಕ್ಸ್ಗೆ ನಿದ್ದೆ ಬರ್ತಿರ್ಲಿಲ್ಲ. ಆದ್ರಿಂದ ಮೇರಿ ಆಂಟಿ ಮ್ಯಾಕ್ಸ್ ಪಕ್ಕದಲ್ಲಿ ಕೂತ್ಕೊಂಡ್ರು. ಮೇರಿ ಆಂಟಿ, ಈ ಪುಸ್ತಕನ ಓದ್ತೀರಾ? ಇದ್ನ ನಾನು ಕ್ರಿಸ್ಮಸ್ಗೆ ತಗೊಂಡೆ. ಖಂಡಿತವಾಗಿ ಅಂತ ಕಥೆನ ಓದಕ್ಕೆ ಶುರು ಮಾಡಿದ್ರು. ಒಂದಾನೊಂದು ಕಾಲದಲ್ಲಿ ಚಿಕ್ಕ ಮನೆಯಲ್ಲಿ ಮೂರು ಹಂದಿಗಳಿದ್ವು. ಅಲ್ಲೇ ಪಕ್ಕದ ಮನೆಯಲ್ಲಿ ತೋಳ ಕೂಡ ವಾಸ ಆಗಿತ್ತು. ಆ ತೋಳ ಯಾವಾಗ್ಲೂ ಈ ಹಂದಿಗಳನ್ನ ತಿನ್ಬೇಕು ಅಂತ ಕಾಯ್ತಿತ್ತು. ಒಂದಿನ ಹಂದಿಗಳು ಮಾರ್ಕೆಟ್ಗೆ ಹೊರಟಿದ್ವು. ಮಿಸ್ಟರ್ ತೋಳ ಅವುಗಳ ಮುಂದೆಯೇ ಓಡಿತು, ಆದ್ರೂ ಇವುಗಳನ್ನ ನೋಡ್ಲಿಲ್ಲ. ಇದು ಆಶ್ಚರ್ಯವಾಗಿದೆಯಲ್ಲ, ಅದು ನಾವಿರೋದನ್ನ ಗಮನಿಸ್ಲೇ ಇಲ್ಲ, ವಿಚಿತ್ರ ಅಲ್ವಾ? ಅದೇನೋ ಅವಸರದಲ್ಲಿದೆ ಅನ್ಸುತ್ತೆ, ಬನ್ನಿ ಅವನ ಹಿಂದೆ ಹೋಗೋಣ. ಹೀಗೆ ಅನ್ಕೊಂಡು ಆ ಮೂರ್ ಹಂದಿಗಳು ತೋಳದ ಹಿಂದೆ ಹೋದ್ವು. ಮೊದಲನೇ ಹಂದಿ ಇನ್ನೆರಡು ಹಂದಿನ ಹಿಂದಿಕ್ಕಿ ವೇಗವಾಗಿ ಓಡಿ ಇದ್ದಕ್ಕಿದ್ದಂತೆ ನಿಂತ್ ಬಿಡ್ತು. ಇನ್ನೆರಡು ಹಂದಿಗಳು ಬಂದ್ ನಿಂತ್ವು. ಅವು ದೂರದಿಂದಲೇ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇರೋ ತೋಳನ ನೋಡುದ್ವು. ನೋಡಲ್ಲಿ, ಆ ತೋಳ ಹೊರಟೋಗ್ತಿದೆ, ಇನ್ ನಮ್ಗೆ ಹಿಂಸೆ ಕೊಡಕ್ ಬರಲ್ಲ ಅನ್ಸುತ್ತೆ. ಸದ್ಯ ಹಾಗೆ ಆಗ್ಲಿ, ಆದ್ರೆ ಇದು ವಿಚಿತ್ರ ಅನ್ಸ್ತಿದೆ. ನನಗ ಹಾಗನ್ನಿಸ್ತಿಲ್ಲ, ನೋಡು ಅಲ್ಲಿ ಇನ್ನೊಂದು ತೋಳ ಬಸ್ ಇಳಿತಿದೆ. ಹಲೋ ಅಕ್ಕ, ಪ್ರಯಾಣ ಆರಾಮಾಗಿತ್ತಲ್ವಾ? ಅದು ಅವನ ಅಕ್ಕ ಮಿಸ್ ತೋಳ, ಅವನನ್ನ ಕಾಣಕ್ಕೆ ಬಂದಿತ್ತು. ಓ ಹೌದು, ಸರಿ ಇತ್ತು. ಅವಳ ಚೂಪಾದ ಹಲ್ಲುಗಳು ಸೂರ್ಯನ ಬೆಳಕಿಗೆ ಹೊಳಿತಿದ್ವು. ಅವಳನ್ನ ನೋಡಿದ್ರೆ ಬಹಳ ಹೆದರಿಕೆ ಆಗ್ತಿದೆ. ಅವಳ ಹಲ್ಲು ಉಗುರುಗಳು ಎಷ್ಟು ದೊಡ್ಡದಾಗಿವೆ. ನನಗ್ ಸರಿಯಾಗೇ ಕಾಣ್ತಿದ್ದಾಳೆ, ನಾ ಹೋಗಿ ಹಲೋ ಹೇಳ್ ಬರ್ಲಾ? ಬೇಡ, ನೀ ಆತರ ಯಾವ ಕೆಲ್ಸಾನು ಮಾಡ್ಬೇಡ ಅಂತ ಎರಡನೇ ಹಂದಿ ಮೇಲೆ ತಲೆಗ್ ಮುಟ್ಟುಕ್ತು. ಅವರಿಬ್ರು ನಮ್ಮನ್ನ ತಿನ್ನೋ ಮುಂಚೆ ನಡೀರಿ, ಮನೆಗ್ ಬೇಗ ಹೋಗೋಣ. ಅದ್ರ ಏಟ್ಗೆ ಎರಡನೇ ಹಂದಿ ಇನ್ನೇನ್ ಬೀಳೋ ಸ್ಥಿತಿಲಿತ್ತು. ತಮ್ಮನ್ನ ಊಟವಾಗಿ ತಿನ್ನತ್ತೆ ಅನ್ನೋ ಯೋಚನೆ ಬರ್ತಿದ್ದಂಗೆ ಆ ಮೂರ್ ಹಂದಿಗಳು ಒಂದರ ಮೇಲೊಂದು ಬೀಳ್ತಾ ತಮ್ಮ ಮನೆ ಕಡೆ ಒಂದೇ ಉಸಿರಾಗ್ ಓಡಿದ್ವು. ಅವರಿಬ್ರು ನಮ್ಮ ಮೇಲೆ ಪ್ರಹಾರ ಮಾಡಿದ್ರೆ ಏನ್ ಮಾಡೋದು? ನಾವೆಲ್ಲರೂ ಬದುಕಿರ್ಬೇಕಂದ್ರೆ ಏನಾದ್ರೂ ಉಪಾಯ ಮಾಡ್ಬೇಕು. ಆ ಹಂದಿಗಳು ಯೋಚನೆ ಮಾಡಕ್ಕೆ ಶುರು ಮಾಡಿದ್ವು. ಇಲ್ಲಿ ಬನ್ನಿ, ನನ್ನ ಹತ್ರ ಒಂದು ಉಪಾಯ ಇದೆ. ಉಪಾಯದ ಬಗ್ಗೆ ಮಾತಾಡ್ಕೊಂಡ್ವು ಮತ್ತೆ ಅದನ್ನ ಮಾಡ್ಲು ಮುಂದಾದ್ವು. ಇದು ತುಂಬಾ ಒಳ್ಳೆ ಉಪಾಯ, ಈ ಉಪಾಯ ಚೆನ್ನಾಗ್ ಕೆಲಸ ಮಾಡುತ್ತೆ. ಮಾನೆ ದಿನ ಬೆಳಗ್ಗೆ ಮೂರ್ ಹಂದಿಗಳು ಮಿಸ್ಟರ್ ತೋಳನ ಮನೆಗೆ ಹೋದ್ವು. ಮಿಸ್ಟರ್ ತೋಳದ ಬೇಟೆನೆ ಮನೆಗ್ ಬಂದಿರೋದ್ ನೋಡಿ, ಇಂದು ನನ್ನ ಅದೃಷ್ಟದ ದಿನ ಅಂತ ಖುಷಿಯಿಂದ ಕುಣದಾಡ್ತಾ ಹೇಳ್ತು. ಯಾರದು ಅಣ್ಣ? ಮಿಸ್ಟರ್ ತೋಳ ಇನ್ನೇನು ಆ ಮೂರ್ ಹಂದಿಗಳನ್ನ ಎಳ್ಕೋಬೇಕು, ಅಷ್ಟ್ರಲ್ಲಿ ಮಿಸ್ ತೋಳ ಬಾಗ್ಲ ಹತ್ರ ಬಂದ್ಬಿಟ್ಲು. ಒಂದ್ ನಿಮಿಷ, ಈ ಹೂವುಗಳು ನಿನಗೆ ತೋಳಕ್ಕ? ಇವುಗಳು ನನ್ಗ. ತುಂಬಾ ಧನ್ಯವಾದ, ಎಷ್ಟು ಚೆನ್ನಾಗಿದೆ ಹೂಗಳು. ನೀನು ನಮ್ಮ ಊರಿನ ಅತಿಥಿ, ನೀನಿಲ್ಲಿ ಸಂತೋಷವಾಗಿರ್ಬೇಕು ಎನ್ನುತ್ತಾ ಕೈ ಕುಲುಕಲು ಹೋಗಿ ಮೊನಚಾದ ಉಗುರುಗಳನ್ನ ನೋಡ್ತು. ಈ ಚಾಕ್ಲೇಟ್ಗಳು ಎಲ್ಲ ನಿನಗೆ ಅಕ್ಕ ಎನ್ನುತ್ತಾ ರುಚಿಯಾದ ಚಾಕ್ಲೇಟ್ಗಳನ್ನ ಕೊಟ್ಟವು. ಹೌ, ಎಷ್ಟು ಒಳ್ಳೆಯವರು ನೀವು. ಮತ್ತೆ ಈ ಹಣ್ಣುಗಳು? ಅದು ನಿನಗೆ ಮತ್ತು ನಿನ್ನ ತಮ್ಮನಿಗೆ ಮಿಸ್ ತೋಳ. ಧನ್ಯವಾದಗಳು, ಯಾರು ಸಹ ನಮಗೆ ಇಂತಹ ಸ್ವಾಗತ ಕೊಟ್ಟೇ ಇರಲಿಲ್ಲ. ಮಾರನೇ ದಿನ ಮಿಸ್ ತೋಳ ಹಂದಿಗಳ ಮನೆಗೆ ತನ್ನ ತಮ್ಮನ ಜೊತೆಗೆ ಹೋಯ್ತು. ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡಕ್ಕೆ ಒಳ್ಳೆ ಸಮಯ. ಇಲ್ಲ, ಇಷ್ಟವಿಲ್ದೇದ್ರೂ ಮಿಸ್ಟರ್ ತೋಳ ಎಲ್ಲಾ ಮನೆ ಕೆಲ್ಸಾನೂ ಮಾಡ್ತು. ಮನೆ ಛಾವಣಿನ ಸರಿ ಮಾಡ್ತು, ಬೇಲಿಗೆ ಬಣ್ಣ ಬಳಿತು, ಮತ್ತೆ ತೋಟ ಕೂಡ ಸರಿ ಮಾಡ್ತು. ಇದು ನಾನು ನನ್ನ ಒಳ್ಳೆಯ ಪ್ರೀತಿಯ ಸುಂದರವಾದ ಮಿತ್ರರಿಗೆ ಧನ್ಯವಾದ ಹೇಳೋ ರೀತಿ. ಹಂದಿಗಳ ಉಪಾಯ ಫಲಿಸ್ತು. ಇನ್ ಮುಂದೆ ಆ ಕೆಟ್ಟ ತೋಳ ಎಂದಿಗೂ ಹಂದಿಗಳಿಗೆ ಹಿಂಸೆ ಕೊಡೋಕೆ ಬರಲ್ಲ. ಅವನ ಅಕ್ಕನ ಪ್ರೀತಿಯ ಮಿತ್ರರಾದ ಆ ಮೂರು ಹಂದಿಗಳು ಮುಂದೆ ಹೆದರದೆ ಸಂತೋಷದಿಂದ ಇದ್ವು.